ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಕ್ ಚಟಕೋ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಒಂದು ವೀಡಿಯೋದಲ್ಲಿ ಸೊ ಯಾರಾದರೂ ಕಾಲರ್ನ ಇಟ್ಕೊಂಡ್ರೆ ಅಥವಾ ಶೋಲ್ಡರ್ನ ಇಟ್ಕೊಂಡ್ರೆ ಯಾರು ತರಿಸ್ಕೋಬೇಕು ಅಂತ ಕುರಿತು ವೀಡಿಯೋ ತರಿಸ್ಕೊಳ್ತಾ ಇದ್ದೀನಿ. ಸೊ ವೀಡಿಯೋದಲ್ಲಿ ಹೋಗ್ಬೋದು ಚಾನಲ್ ಸರ್ವೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಆಲ್ ಅಂತ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಇನ್ಸ್ಟಾ ಕೂಡ ಫಾಲೋ ಮಾಡ್ಕೊಳ್ಳಿ. ಬಂದಿದ್ದು ವೀಡಿಯೋವನ್ನು ಶುರು ಮಾಡೋಣ. ಕಾಲರ್ ನೀಡಿದಾಗ ಅಥವಾ ಶೋಲ್ಡರ್ ನೀಡಿದಾಗ ಯಾಕೆ ತರಿಸ್ಕೋಬೇಕು ಅಂತ ಕುರಿತು ಹಲವಾರು ವೀಡಿಯೋಗಳನ್ನು ಹಾಕಿದ್ದೀವಿ. ಸೊ ಈ ವೀಡಿಯೋ ಮುಂದ್ಕೊಳ್ಳೆ ಇನ್ನು ಬರುತ್ತೆ. ಸೊ ಅದನ್ನು ಕೂಡ ನೋಡ್ಕೊಳ್ಳಿ, ತುಂಬ ಹೆಲ್ಪ್ ಆಗುತ್ತೆ, ತುಂಬ ಟೆಕ್ನಿಕ್ಸನ್ನು ಹೇಳಿದ್ದೀವಿ. ಸೊ ಈ ಥರ ಒಂದು ವೀಡಿಯೋದಲ್ಲಿ ಹೊಸ ಒಂದು ಟೆಕ್ನಿಕ್ಸನ್ನು ತಿಳ್ಸ್ಕೊಡ್ತಾ ಇದ್ದೀನಿ. ಸೊ ವಾಶ್ ಮಾಡಿ ಸಿಂಪಲ್ ಆಗಿರುವಂಥದ್ದೇ. ಸೊ ಏನೂ ಕಷ್ಟ ಅಂತ ಇಲ್ಲ, ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು. ಓಕೆ, ಯಾರಾದರೂ ಕಾಲರನ್ನು ಹಿಡೀಲಿ ಅಥವಾ ಶೋಲ್ಡರ್ನ ಈ ಥರ ಶರ್ಟ್ ಈ ಥರ ಹಿಡಿಯೋದು ಇಲ್ಲಿ. ಓಕೆ, ಎರಡಕ್ಕೂ ಒಂದೇ ಟ್ರಿಕ್ ಮಾಡ್ಬೋದು, ಸಿಂಪಲ್ ಆಗಿರುವಂಥದ್ದೇ, ಏನು ಡಿಫಿಕಲ್ಟ್ ಏನಿಲ್ಲ. ಸೊ ಏನು ಮಾಡಬೇಕು, ಅವ್ನ ಕೈಯನ್ನು ಹಿಡ್ಕೊಂಬಿಟ್ಟು, ಏನಿಲ್ಲ, ಗಟ್ಟಿಗೆ ಹಿಡ್ಕೋಬೇಕು, ಹಿಡ್ಕೊಂಬಿಟ್ಟು ಬೆಂಡ್ ಆದರೆ ಸಾಕು. ಓಕೆ, ಇಲ್ಲಿ ನೋಡಿದ್ರಿ, ಏನತ್ತ ಅವ್ನ ಕೈ ಹಿಡ್ಕೊಂಡೆ ಕೂತ್ಕೊಂಡೆ ಅವನು ಬಗ್ದ ಅಂತೇಳಿ. ಓಕೆ, ಇಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ, ಹಿಡ್ಕೊಂಡೋಗ ಬೆಂಡ್ ಆಗಬೇಕಾದ ಏನಾಗುತ್ತೆ, ಅವ್ನ ರಿಸ್ಟು ಈ ಥರ ಬೆಂಡ್ ಆಗುತ್ತೆ, ಉಲ್ಟಾ ಬೆಂಡ್ ಆಗುತ್ತೆ, ಅಷ್ಟೇ ಆಗ್ತಾ ಇರೋದು. ಓಕೆ, ಅದರಿಂದ ಪೇನ್ ಆಗುತ್ತೆ. ಓಕೆ, ಸೊ ಏನಿಲ್ಲ, ಹಿಡ್ಕೊಂಬಿಟ್ಟು ಗಟ್ಟಿ ಹಿಡ್ಕೊಳ್ಳಿ, ಹಿಡ್ಕೊಂಬಿಟ್ಟು ಈ ಕರೆಕ್ಟಾಗಿ ಈ ಭಾಗವನ್ನು ಗಟ್ಟಿ ಹಿಡ್ಕೋಬೇಕು. ಓಕೆ, ಗಟ್ಟಿಯಾಗಿ ಹಿಡ್ಕೊಬಿಟ್ಟು ಕೂತ್ಬಿಟ್ರೆ ಸಾಕು, ತುಂಬ ಪೇನ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಅವನಿಗೆ ಇಲ್ಲಿ ಅಟ್ಯಾಕ್ ಮಾಡ್ಬೋದು. ಓಕೆ, ಫೇಸಿಗೆ ಮೂಗಿಗೆ ಅಟ್ಯಾಕ್ ಮಾಡ್ಬೋದು, ಅಥವಾ ತಲೆ ಸಿಗುತ್ತೆ ತಲೆ ಹೊಡಿಬೋದು, ಅಥವಾ ಬೆನ್ ಸಿಗುತ್ತೆ ಬೆನ್ನಿಗೆ ಹೊಡಿಬೋದು. ಸೊ ನಿಮ್ಗೆ ಬಿಟ್ಟಿದ್ದು, ಯಾವ್ದು ಬೇಕಾದರೂ ನೀವು ಹೊಡಿಬೋದು. ಓಕೆ, ಅದೇ ನಿಮಗೆ ಫಾಸ್ಟ್ ಮೂವ್ಮೆಂಟ್ ಸ್ಲೋ ಮೂವ್ಮೆಂಟ್ ಅಂತ ತೋರಿಸ್ತೀನಿ, ಅಬ್ಸರ್ವ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ವೀಡಿಯೋ ನಿಮ್ಗೆ ಇಷ್ಟ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ನಮ್ಮ ಲೈಕ್ ಮಾಡಿ, ಹಾಗೆಲ್ಲೂ ಕೂಡ ಮ್ಯಾಕ್ಸಿಮಮ್ ಶೇರ್ ಮಾಡ್ರಪ್ಪ. ಇದೇ ರೀತಿಯ ಮುಂದಿನ ಒಂದು ಸಹ ವೀಡಿಯೋದೊಂದಿಗೆ ಮುಂದಿನ ಭೇಟಿ ಆಗ್ತೀನಿ. ಅವರಿಗೂ ಬಾಯ್ ಬಾಯ್.